ಎಲ್ಲರಿಗೂ ನನ್ನ ನಮಸ್ಕಾರಗಳು. ಟಿ ವಿಯಲ್ಲಿ ನನ್ನ ಕಾರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸುದ್ದಿಯೆಲ್ಲ ಬರ್ತಾ ಇತ್ತು. ಹಾಗಾಗಿ ತುಂಬ ಜನ ಪ್ಯಾನಿಕ್ ಆಗಿ ಕಾಲ್ ಕೂಡ ಮಾಡಿದರು. ಆದರೆ ವಸ್ತುಸ್ಥಿತಿ ಏನಂತಂದರೆ, ನಾನು ಬೆಂಗಳೂರಿಂದ ಬರ್ತಾ ಇದ್ದೆ, ಬರ್ತಾ ಮದ್ದೂರ್ ಹತ್ರ ವೈಶಾಲಿ ಹೋಟೆಲ್ನಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೆ. ಊಟ ಮಾಡ್ತಾ ಇದ್ದೆ, ಹೊರಗಡೆ ಒಂದು ಜಗಲಿ ಥರ ಇದೆ, ಅದರಲ್ಲಿ ಊಟ ಮಾಡ್ತಾ ಇದ್ದೆ. ಊಟ ಮಾಡೋಂಥ ಸಂದರ್ಭದಲ್ಲಿ ಮೈಸೂರು ಕಡೆಯಿಂದ ಒಂದು ಇನೋವಾ ಬರ್ತಾ ಇತ್ತು. ಇನೋವಾ ಅದು ಮುಂದಿಂದು ಟೈರ್ ಬರ್ಸ್ಟ್ ಆಗಿ ಒಂದು 100 ಮೀಟ್ರಷ್ಟು ಮುಂದಕ್ಕೆ ಹೋಗಿ ಅದು ಟಾಪ್ಲ ಆಯ್ತದು, ಸ್ಪಿನ್ ಆಗಿ ಟಾಪ್ಲ ಆಯ್ತದು. ಆ ಟಾಪ್ಲ ಆದ ಕೂಡಲೇ ಅಲ್ಲಿ ಏನೋ ಹಿಂದೆ ಬರ್ತಾ ಇದ್ದಂಥ ವೆಹಿಕಲ್ನವ್ರು ಯಾರೂ ನಿಲ್ಲಿಸಲಿಲ್ಲ. ನಾನು ನನ್ನ ಗನ್ಮ್ಯಾನು ಪ್ರವೀಣ್ ಮತ್ತು ನಮ್ಮ ಡ್ರೈವರು ಶಿವಕುಮಾರು ನಾವು ಊಟ ಮಾಡ್ತಿದ್ದವರು ನಾವೇನು ಮಾಡಿದ್ವು, ಓಡೋದು ಅಲ್ಲಿಗೆ ಹೋಗಿ ಆ ಡೋರನ್ನು ಒಡೆದ್ಬಿಟ್ಟು 4 ಜನ ಇದ್ದರು, ಗಂಡ ಹೆಂಡತಿ ಒಂದು ಮಗಳು, ಆನಂತರ ಡ್ರೈವರ್ ಇದ್ದರು, ಅವ್ರನ್ನ ಹೊರಗಡೆ ಎಳೆದು ಅವರು ಮೇಲ್ಗಡೆದು ಟಾಪಲ್ಲಾಗಿದ್ದರಿಂದ ಟಾಪ್ ಎಲ್ಲ ಮೇಲ್ಗಡೆದು ಮೇಲ್ಛಾವಣಿ ಎಲ್ಲನೂ ಕೂಡ ಒಳಗಡೆ ತುಂಬ ಡೆಂಟ್ ಆಗಿದ್ದರಿಂದ ಒಳಗಡೆ ಏನೋ ಒಂದು ರೀತಿ ಮುದುರ್ಕೊಂಡು ಅದರೊಳಗಡೆ ಕೂತ್ಕೊಂಡಿದ್ರು. ಅವ್ರನ್ನ ಎಳೆದು ಅಂತ ಪ್ಯಾನಿಕ್ ಆಗಿದ್ದರು. ಕೂಡಲೇ ನಾನೇ ಟ್ರಾಫಿಕ್ನವರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಹಾಜರು ಮಾಡಿಸಿ ಅವ್ರಿಗೆ ಅವ್ರು ಏನು ಮಾತಾಡೋ ಸ್ಥಿತಿಯಲ್ಲೇ ಇರಲಿಲ್ಲ. ಬಹುಶಃ ಅವ್ರದ್ದು BBMPದು ಒಂದು ಟ್ಯಾಗ್ ಇತ್ತು, ಅವರು ಕೋವಿಡ್ ಡ್ಯೂಟಿಯನ್ನು ಮಾಡಿದ್ರಂತೆ. ಆದರೆ ಅವರು ಮಲಯಾಳ ಮಾತಾಡ್ತಿದ್ರು, ಕೇರಳದಿಂದ ಬರ್ತಾ ಇದ್ದಂಥವ್ರು. ಅವರನ್ನು ಕಳಿಸ್ಬಿಟ್ಟು ಅಂದರೆ ಒಂದು ಚನ್ನಪಟ್ಟಣದಿಂದ ಒಂದು ಬಾಡಿಗೆ ಕಾರನ್ನು ತರಿಸಿ ಅವರನ್ನು ಬೆಂಗಳೂರಿಗೆ ಕಳಿಸಿ ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೂ ಕೂಡ ಮಾತಾಡಿ ಅವರೊಂದು 2 ದಿನ ಬಿಟ್ಟು ಬಂದು ಕಂಪ್ಲೇಂಟ್ ಕೊಡ್ತಾರೆ, ನೀವು ಅದನ್ನು ಗಾಡಿನ ಟೋಯಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಈಗ ಇಲ್ಲಿಂದ ಹೊರಟೆ. ಅದು ನನ್ನ ಕಾರು ಅಂತೇಳಿ ಹೇಳಿಬಿಟ್ಟು ತುಂಬ ಜನ ಏನು ಕನ್ಫ್ಯೂಷನ್ ಆಗಿಬಿಟ್ಟು ಟಿ ವಿಯಲ್ಲೂ ಕೂಡ ಬಂತು. ಜನ ಕೂಡ ನನಗೆ ತುಂಬ ಜನ ಕಾಲ್ ಮಾಡ್ತಾನೆ ಇದ್ದರು, ಇಲ್ಲಿ ನಮ್ಮ ಪಾರ್ಟಿ ವರ್ಕರ್ಸು ಅವ್ರು ಇವರೆಲ್ಲ ಓಡಿ ಬಂದರು. ಬಟ್ ಅದು ನನ್ನ ಕಾರ್ ಆಗಿರಲಿಲ್ಲ, ಅದು ಯಾರದೇ ಆಗಿರಲಿ, ಅದು ನೋಡಿ ಅಲ್ಲಿ ಕಾರ್ ಬರ್ತಾ ಇರಬೇಕಾದ್ರೆ ಅದೊಂದು 100 ಮೀಟ್ರ್ ಅಷ್ಟೇ ಅದು ಒಂದು ಅದು ಫೆನ್ಸಿಂಗು ಕೂಡ ಉಜ್ಕೊಂಡು ಮುಂದೆ ಹೋಗಿ ಟಾಪ್ಲಾಯಿತು, ಸ್ಪಿನ್ ಆಯಿತು. ಆದರೆ ಹಿಂದೆ ಬರ್ತಾ ಇರೋಂಥ ವೆಹಿಕಲ್ನವರು ನಿಲ್ಲಿಸ್ತಾರೆ, ಹೋಗ್ತಾನೆ ಇದ್ದಾರೆ. ಕೊನೆಗೆ ನಾವಿಲ್ಲಿಂದ ಆಚೆ ಓಡಬೇಕು ಅಂತಂದ್ರೂ ಕೂಡ ನಮ್ಮ ಎಲ್ಲ ನಾವು 3 ಜನ ಹೋಗಿ ರೋಡಲ್ಲಿ ಹಿಂಗೆ ಅಡ್ಡ ನಿಂತ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಆಚೆ ಹೋಗ್ಬೇಕಾಗಿ ಬಂತು. ಅಂದರೆ ಜನ ಒಂದು ರೀತಿಯಲ್ಲಿ ಸಂವೇದನೆ ಇಲ್ದಲ ರೀತಿಯಲ್ಲಿ ಹೋಗ್ತಾ ಇರ್ತಾರೆ, ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹಿಂದೆ ಮುಂದೆ ಏನಾದ್ರು ಆಕ್ಸಿಡೆಂಟ್ ಆದ್ರೂ ಕೂಡ ತಿರುಗಿ ಹೋಗ್ದಲೇ ಹೋಗ್ತಾ ಇರ್ತಾರೆ. ಇದನ್ನ ಇದನ್ನಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಏನಾದ್ರು ಆಯಿತು ಅಂತಂದರೆ ತುರ್ತಾಗಿ ಅವ್ರ ಸಹಾಯಕ್ಕೂ ಕೂಡ ಭಾಳ ಜನ ಧಾವಿಸ್ತೀರಿ, ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಲಕ್ಕಿಲಿ ನಾವು ಅಲ್ಲೆಲ್ಲ ಇದ್ದು ಅದಕ್ಕೆ ಓಡೋಗಿ ಅದನ್ನು ಅವ್ರನ್ನ ಹೊರಗಡೆ ಎಳೆದಿದ್ದರಿಂದಾಗಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಟ್ ಅವರು ತುಂಬ ಶಾಕಲ್ಲಿದ್ದರು, ಯಾಕಂದರೆ ಅವ್ರಿಗೆ ರಿಯಾಕ್ಟ್ ಮಾಡಿ ಮಾತಾಡಲಿಕ್ಕೂ ಆಗ್ತಿರಲಿಲ್ಲ. ಒಂದು ಗಂಟೆ ಅಲ್ಲೇ ಕೂರಿಸಿ ನೀರೆಲ್ಲ ಕುಡಿಸಿ ಆದ್ಮೇಲೆ ಕೂಡ ಅವ್ರಿಗೆ ಮಾತಾಡಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಕೊನೆಗೆ ಒಬ್ಬರು ಕನ್ನಡ ಮಾತಾಡೋರು ಇದ್ದರು, ಅವರ ಗಂಡ, ಅವರಿಗೆ ಕನ್ನಡ ಬರ್ತಾ ಇತ್ತು ಅವರು. ಬಟ್ ಅವರು ಬೇರೆಯವರಿಗೆ ಫೋನಲ್ಲಿ ಅವ್ರದ್ದು ಫೋನು ಎಲ್ಲ ಕಾರ್ ಒಳಗಡೆ ಏನು ವ್ಯಾಲ್ಯೂಯಬಲ್ಸ್ ಇತ್ತು ಅವ್ರ ಮಗಳದ್ದು ಲ್ಯಾಪ್ಟಾಪ್ ಅದನ್ನೆಲ್ಲ ತೆಗೆಸಿ ಬೇರೆ ಕಾರಿಗೆ ಹಾಕಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ಇದಿಷ್ಟೇ ಇವತ್ತು ನಡೆದಿರುವಂಥ ಘಟನೆ. ಥ್ಯಾಂಕ್ ಯು.